ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೆಂಕಟಲಕ್ಷ್ಮಿ ಬ್ಲಾಗ್. ಹಬ್ಬ ಬಂತು ಅಂದರೆ ಮನೆಯಲ್ಲಿ ಹೆಣ್ಮಕ್ಳಿಗೆ ಕೆಲಸ ಜಾಸ್ತಿ ಇರುತ್ತೆ. ಎಷ್ಟು ಮಾಡಿದ್ರೂ ಕೆಲಸ ಮುಗಿಯೋದೇ ಇಲ್ಲ. ನೋಡಿ, ಇವಾಗ ನನ್ನ ಕೆಲಸದಿಂದ ಬಂದುಬಿಟ್ಟು ಇವತ್ತು ಬೆಡ್ಶೀಟ್ ಎಲ್ಲ ಒಗೆದಾಕ್ಬಿಟ್ಟೆ. ಒಂದೇ ದಿವಸ ಇಟ್ಕೋಬೇಕಂದ್ರೆ ತುಂಬ ಕಷ್ಟ ಆಗುತ್ತೆ ಫ್ರೆಂಡ್ಸ್. ಆಗಲ್ಲ, ಟೈಮ್ ಇರಲ್ವಲ್ಲ. ವಿಹಾನ್ ಸ್ಕೂಲ್ಗೆ ಹೋದಾಗ ಸ್ವಲ್ಪ ಸ್ವಲ್ಪ ಕೆಲಸನೇ ನಾನು ಮಾಡ್ಕೊತೀನಿ. ನೋಡಿ, ಇವತ್ತು ಬೆಡ್ಶೀಟು ಕರ್ಟನ್ಸ್ ಎಲ್ಲ ಒಗೆದಾಕ್ಬಿಟ್ಟೆ. ನೋಡಿ, ಬೆಡ್ಶೀಟು ಕರ್ಟನ್ಸ್ದು ಕೆಲಸ ಆಯಿತು. ಇನ್ನೂ ಸ್ವಲ್ಪ ಕ್ಲೀನಿಂಗ್ ಇದೆ. ನಿಧಾನಕ್ಕೆ ಒಂದೊಂದು ಕೆಲಸನೇ ಮಾಡ್ಕೊತೀನಿ. ಈ ಪಂಡಕ್ಕಂತ ಕ್ಲೀನ್ ಚೆಲ್ಲಪ್ಪ. ನೋಡಿ ಫ್ರೆಂಡ್ಸ್, ಅಶೋಕ ನಂಗೆ ಹೆಲ್ಪ್ ಮಾಡ್ತಾ ಇದ್ದಾನೆ ಹಬ್ಬಕ್ಕೆ ಕ್ಲೀನ್ ಮಾಡೋದಕ್ಕೆ. ಇವತ್ತು ಅಶೋಕ ಮನೆಯಲ್ಲಿದ್ದಾನೆ, ಮನೆಯಲ್ಲಿರೋದಕ್ಕೆ ಇವತ್ತು ಸ್ವಲ್ಪ ಮೇಲೆ ಶೆಲ್ಫ್ ಒಂದು ಕ್ಲೀನ್ ಆಗಿಬಿಟ್ರೆ ಕೆಳಗಡೆ ನಾನೆಲ್ಲ ಕ್ಲೀನ್ ಮಾಡ್ಕೊಬಿಡ್ತೀನಿ. ನೋಡಿ ಫ್ರೆಂಡ್ಸ್, ಕಿಚನ್ ಕ್ಲೀನಿಗೆ ಬಂದುಬಿಟ್ಟು ಮೇಲ್ಗಡೆ ಶೆಲ್ಫ್ ಎಲ್ಲ ಕ್ಲೀನ್ ಆಗಿದೆ, ಮತ್ತು ಕೆಳಗಡೆನೂ ಇದು ತಟ್ಟೆ ಸ್ಟ್ಯಾಂಡೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ. ನಿನ್ನೆ ರೆಕಾರ್ಡ್ ಮಾಡೋಕ್ಕಾಗಿಲ್ಲ, ಲೇಟ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ತಟ್ಟೆ ಸ್ಟ್ಯಾಂಡೆಲ್ಲ ಫುಲ್ ಕ್ಲೀನ್ ಮಾಡ್ಕೊಂಡ್ಬಿಟ್ಟೆ. ಮೇಲ್ ಸೈಡ್ ಟೈಲ್ಸ್ ಎಲ್ಲ ಕ್ಲೀನ್ ಆಯಿತು, ಈ ಶೆಲ್ಫೂ ಕ್ಲೀನ್ ಆಯಿತು. ಫಸ್ಟ್ ಇದು ನಾವು ಹೊಸ್ದಾಗಿ ಬಂದಾಗ ಇದೆಷ್ಟು ಗಲೀಜಾಗಿತ್ತಂದರೆ ಫುಲ್ಲು ಬರೇ ಜಿಡ್ಡಿತ್ತು. ತುಂಬ ಕಷ್ಟಪಟ್ಟು ಇದು ಸ್ವಲ್ಪ ಇಷ್ಟುವರೆಗೂ ನಾನು ಕ್ಲೀನ್ ಮಾಡಿಕೊಂಡೆ. ತುಂಬ ಜಾಸ್ತಿ ಗಲೀಜಿತ್ತು. ನೋಡಿ, ನಮ್ಮ ಕೆಳಗಡೆ ಕಿಚನ್ ಇನ್ನೂ ಎಷ್ಟು ಗಲೀಜಾಗಿದೆ. ಇನ್ನೂ ಇದು ಫುಲ್ ಕ್ಲೀನ್ ಮಾಡ್ಕೋಬೇಕು. ಇನ್ನು ಈ ಸ್ಟೆಪ್ ಫುಲ್ ಕ್ಲೀನ್ ಮಾಡ್ಕೋಬೇಕು. ನೋಡಿ, ಸ್ವಲ್ಪ ಸ್ವಲ್ಪ ಡಬ್ಬ ಎಲ್ಲ ತೊಳೆದು ಇಟ್ಕೊಂಡಿದ್ದೀನಿ, ಎಲ್ಲ ಜೋಡಿಸ್ಕೋಬೇಕು. ಇನ್ನೂ ತುಂಬ ಕೆಲಸ ಇದೆ. ನನಗೆ ಯಾವಾಗ ಟೈಮ್ ಇರುತ್ತೋ ಆ ಟೈಮ್ ನೋಡಿಕೊಂಡು ನಾನು ಕ್ಲೀನ್ ಮಾಡ್ಕೊತೀನಿ. ಒಂದೇ ಸರಿ ಆಗೋಲ್ಲ, ಯಾಕಂದರೆ ಕೆಲಸಕ್ಕೆ ಹೋಗ್ತೀನಿ. ಇವತ್ತು ಬಂದು ಇದನ್ನು ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಎರಡು ಸ್ಟೆಪ್ಪು ಮತ್ತು ಅಲ್ಲಿ ನೋಡೋಣ. ಇನ್ನು ಫ್ರಿಡ್ಜ್ ಕ್ಲೀನ್ ಮಾಡಬೇಕು, ಇನ್ನೂ ಜಾಸ್ತಿ ಇದೆ ಕ್ಲೀನಿಂಗು. ವಿಹಾನ್, ನಾನು ಇಲ್ಲಿ ಈ ಕೆಲಸ ಮಾಡಬೇಕಾ? ಇವಾಗ ನೀನು ನೋಡ್ಕೋಬೇಕಾ? ನಾನು ಕ್ಲೀನಿಂಗ್ ಮಾಡ್ತಾ ಇದ್ದೆ ಅಂತಲೇ ಹೇಳಿ ನಾನು. ಓಹೋ, ನೋಡಿ ಫ್ರೆಂಡ್ಸ್, ಇವತ್ತು ಇದೆಲ್ಲ ಕೆಳಗಡೆ ಸ್ಟೆಪ್ ಎಲ್ಲ ಇವತ್ತು ನಾನು ಕ್ಲೀನ್ ಮಾಡ್ಕೋಬಿಡ್ತೀನಿ. ನೋಡಿ ನಮ್ಮ ಕಿಚನ್ ಹೆಂಗಿದೆ, ಎಷ್ಟು ಗಲೀಜಾಗಿದೆ. ಯಾವಾಗ ನಾನು ಇದೆಲ್ಲ ನಾನು ಕ್ಲೀನ್ ಮಾಡಿ ಜೋಡಿಸೋದು. ತಿನ್ಬೇಡ ಶಮಿ ಅದೆಲ್ಲ. ತಿನ್ನಬಾರ್ದು, ಓಕೆ? ನೋಡಿ ಫ್ರೆಂಡ್ಸ್, ಇದು ಎಷ್ಟೊಂದು ಧೂಳಿದೆ ನೋಡಿ, ನಿಮ್ಗೆ ಕಾಣಿಸ್ತಾ ಇರ್ಬೋದು ಇಲ್ಲಿ. ನೋಡಿ ಎಷ್ಟು ಗಲೀಜಾಗ್ಬಿಟ್ಟಿದೆ ಇದೆಲ್ಲ. ನೋಡಿ, ಸ್ಪ್ರೇ ಹಾಕಿದ್ದೆ, ಫುಲ್ ಕ್ಲೀನಾಗಿ ಆಗಿಬಿಡುತ್ತೆ. ನೋಡಿ ಈ ಸೈಡ್ ಎಷ್ಟು ಕ್ಲೀನಾಗಿ ಆಗಿದೆ. ನೋಡಿ ಈ ಸೈಡ್ ನೋಡಿ ಎಷ್ಟು ಗಲೀಜಾಗಿದೆ ನೋಡಿ. ಇವಾಗ ವಿಹಾನ ಸ್ಕೂಲಿಂದ ಕರ್ಕೊಬಂದು ಮಾಡ್ತಾ ಇದ್ದೀನಿ. ಬೇಗ ಬೇಗ ಇದು ಕ್ಲೀನ್ ಮಾಡಿಬಿಟ್ಟು ಇನ್ನೂ ತುಂಬ ಕೆಲಸ ಇದೆ. ಡೈಲಿ ಸ್ವಲ್ಪ ಸ್ವಲ್ಪ ಕೆಲಸ ಮಾಡ್ಕೊತೀನಿ, ಒಂದೇ ದಿವಸ ಆಗಲ್ಲ. ತಗೋಪ್ಪ ನೋಡು, ಫ್ರಿಡ್ಜನ್ನು ಕ್ಲೀನ್ ಮಾಡಬೇಕು. ಇವಾಗ ಫ್ರಿಡ್ಜೆಲ್ಲ ಖಾಲಿ ಮಾಡ್ತಾ ಇದ್ದೀನಿ. ನಮ್ದು ಯಾವಾಗೂ ಫ್ರಿಡ್ಜ್ ಕ್ಲೀನಾಗೇ ಇರುತ್ತೆ, ಏನು ಗಲೀಜು ಇರಲ್ಲ. ನೋಡಿ, ಬಾಯಲ್ಲಿ ಹಾಕ್ಬೇಡ. ನೋಡಿ ಫ್ರೆಂಡ್ಸ್, ಫುಲ್ಲೆಲ್ಲ ಕ್ಲೀನ್ ಮಾಡಿದೆ. ಮ್ಯಾಟ್ ಹಾಕ್ತಾ ಇದ್ದೀನಿ, ಇದು ಮ್ಯಾಟ್ ಹಾಕ್ಬಿಡ್ತೀನಿ. ಮ್ಯಾಟ್ ಹಾಕ್ಬಿಟ್ರೆ ಏನಾಗುತ್ತೆ ಅಂದರೆ ಕ್ಲೀನಾಗಿ ಇರುತ್ತೆ ಫ್ರಿಡ್ಜ್, ಎಲ್ಲ ಗಲೀಜಾಗಲ್ಲ. ನೋಡಿ ಈ ಥರ ಮ್ಯಾಟ್ ಇರುತ್ತಲ್ವಾ, ನಾನು ಈ ಮ್ಯಾಟ್ ಯೂಸ್ ಮಾಡ್ತೀನಿ. ಫ್ರಿಡ್ಜ್ ಗಲೀಜಾಗಲ್ಲ, ಏನಾದರೂ ಗಲೀಜಾದರೂ ಮ್ಯಾಟ್ ಗಲೀಜಾಗುತ್ತೆ. ಆಮೇಲೆ ನಾವು ಮ್ಯಾಟ್ ತೆಗೆದುಬಿಟ್ಟು ಕ್ಲೀನ್ ಮಾಡಿಕೊಂಡ್ರೆ ಕ್ಲೀನ್ ಆಗಿಬಿಡುತ್ತೆ. ನೋಡಿ ಈ ಥರ ಮ್ಯಾಟ್ ಹಾಕ್ಬಿಡ್ತೀನಿ. ಇವಾಗ ನೋಡಿ ಕೆಲಸಕ್ಕೆ ನಂಗೆ ಲೇಟ್ ಆಯಿತು, ಇದು ಅರ್ಧ ಬರ್ಧ ಕೆಲಸ ಆಯಿತು. ಬಿಟ್ಟೋಗೋಕ್ಕೂ ಆಗಲ್ಲ, ಏನೂ ಆಗಲ್ಲ. ನೋಡ್ತೀನಿ, ಎಷ್ಟಾದರೆ ಅಷ್ಟು ಮಾಡಿಬಿಟ್ಟು ಹೋಗ್ತೀನಿ.
ಅವರಿಗೆ ಕಿಚನೆಲ್ಲ ಕ್ಲೀನ್ ಆಯಿತು, ವೇಸ್ಟ್ ಸಾಮಾನೆಲ್ಲ ತೆಗೆದುಬಿಟ್ಟಿದ್ದೀವಿ. ಇಲ್ಲಾಂದ್ರೆ ಫುಲ್ಲು ಗಜಿಬಿಜಿಯಾಗಿರುತ್ತೆ. ಏನದ ನೋಡ ಬ್ರೌನಿ, ಈ ಥರ ನಾನು ಜೋಡಿಸಿಟ್ಕೊತೀನಿ. ಅವಾಗ ಕಿಚನ್ ಹೆಂಗಿತ್ತು ನೋಡಿ, ಇವಾಗ ಹೆಂಗಿದೆ. ಫ್ರಿಜ್ಜೆಲ್ಲ ಕ್ಲೀನ್ ಮಾಡ್ಕೊಬಿಟ್ಟಿದ್ದೀನಿ. ಸ್ವಲ್ಪನೇ ಪಾತ್ರೆ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಕೆಳಗಡೆ, ಜಾಸ್ತಿ ನಾನು ಪಾತ್ರೆ ಇಟ್ಕೊಂಡಿಲ್ಲ. ಯಾಕಂದರೆ ಜಾಸ್ತಿ ಪಾತ್ರೆ ಇಟ್ಕೊಂಡ್ರೆ ಎಲ್ಲ ನಾನು ಕ್ಲೀನ್ ಮಾಡಬೇಕಾಗಿರುತ್ತೆ. ಅದಕ್ಕೋಸ್ಕರ ನಾನು ಡೈಲಿ ಎಷ್ಟು ಬೇಕೋ ಅಷ್ಟೇ ಇಟ್ಕೊಂಡಿದ್ದೀನಿ. ತುಂಬ ಪಾತ್ರೆ ಇಟ್ಕೊಂಡು ಕೆಳಗಡೆನೂ ಅಷ್ಟೇ, ಡೈಲಿ ಯೂಸ್ ಮಾತ್ರನೇ ನಾನು ಇಟ್ಕೊಂಡಿರೋದು. ಮಿಕ್ಕಿರೋ ಪಾತ್ರೆಗಳೆಲ್ಲ ನಾನು ಬಾಕ್ಸು ಇಟ್ಟಿದ್ದೀನಿ. ಬಾಕ್ಸುಗಳೆಲ್ಲ ಹಾಕಿ ತಿನ್ನೋದಕ್ಕೆ ಇಷ್ಟೇ ಪ್ಲೇಟೆ ನಾನು ಇಷ್ಟೇ ಗ್ಲಾಸೆ ಇಟ್ಕೊಂಡಿರೋದು. ಟೈಮ್ ಇರಲ್ವಲ್ಲ, ಇಲ್ಲಾಂದರೆ ಎಲ್ಲ ತೊಳೆಯೋಕ್ಕೆ ನನಗೆ ಕೆಲಸ ಆಗುತ್ತೆ. ಅದಕ್ಕೋಸ್ಕರನೇ ನಾನು ಜಾಸ್ತಿ ಕಿಚನಲ್ಲಿ ಪಾತ್ರೆನೇ ಇಟ್ಕೊಂಡಿಲ್ಲ. ಒನ್ ಟೈಮ್ಗೆ ಎಷ್ಟು ಬೇಕೋ ಅಷ್ಟೇ ಇಟ್ಕೊಂಡಿದ್ದೀನಿ, ನಮಗೆ ನಮ್ಮ ಫ್ಯಾಮಿಲಿಗೆ ಎಷ್ಟು ಬೇಕೋ ಅಷ್ಟು. ಎಲ್ಲ ರೂಮಲ್ಲಿ ಬಾಕ್ಸ್ ಎಲ್ಲ ಹಾಕಿ ಪ್ಯಾಕ್ ಮಾಡಿ ಎತ್ತಿಕ್ಬಿಟ್ಟಿರ್ತೀನಿ. ಮಾಮೂಲಿ ನಮ್ಗೆ ಸಾಕು, ಇಷ್ಟು ಸಾಕು, ಇಲ್ಲಾಂದರೆ ಎಲ್ಲ ಗಲೀಜಾಗ್ಬಿಡುತ್ತೆ. ಇದು ಫ್ರೆಂಡ್ಸ್ ನನ್ನ ಕಿಚನ್ ಟೂರ್ದು, ನನ್ನ ಕಿಚನ್ ಕ್ಲೀನಿಂಗ್. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಕಿಚನ್ ಕ್ಲೀನಿಂಗ್ ಕೆಲಸ ಆಯಿತು. ಇಷ್ಟೇ ಫ್ರೆಂಡ್ಸ್ ನನ್ನ ಕಿಚನ್ ಕ್ಲೀನಿಂಗ್ ಮಾಡ್ಕೊಳ್ಳೋದು. ವರಮಹಾಲಕ್ಷ್ಮಿಗೆ ಆಯಿತು ಕೆಲಸ, ಇನ್ನು ಹಬ್ಬ ಬಂತು. ಹಬ್ಬ ಅಷ್ಟೊತ್ತಿಗೆ ಏನು ಫುಲ್ ಎಲ್ಲ ಕ್ಲೀನ್ ಆಗಬೇಕು ಅಷ್ಟೇ ನನಗೆ.